ಕುಂಭಾಶ್ರೀ ಗಣಪತಿ ಶರಣು, ಕೆಂಡಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ಅಡ್ಡಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ಒಂದೇ ಓಂಕಾರ ಚಾಮರ ಕರುಣನೇ ಶಂಕರ ಸುತ ಶರಣು, ಸುಮುಖನೆ ಕಪಿಲನೇ ಶುಭವನ್ನ ಗೌರಿ ಸುತ
ವಿಧವರ ಪಾಲಿನ ಕಲ್ಪ ತರು ನೀನೇ ಗಜಮುಖವೇ ಗಣಪತಿಯೇ ನಂಬಿದವರ ಪಾಲಿನ ಕಲ್ಪ ತರು ನೀನೇ ದಯಾ ಸಿಂಧು ಗಜಮುಖವೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೇ ಗಜಮುಖವೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೇ ಏನು ಲೋಕದ ನಡುವಿನ ನಿರಪದದ ಸಾಧನೆಗೆ ನೀ ಕಾರಣ ಇನ್ನೊಮ್ಮೆ ಲೋಕದ ಒಂದು ಹೊಸ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖವೇ ಗಣಪತಿಯೇ ನಿನಗೆ ವಂದನೆ ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ ಹರಿ ಗೋವಿಂದ ಗೋಪಾಲ ಗೋಪಾಲ ಪರಮಾನಂದ ಗೋವಿಂದ ಭಕ್ತನ ಪಾದದ ಜೊತೆ ಪರಮಾನಂದ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ ಪಂಡರಿನಾಥ ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ ಹರಿ ಗೋವಿಂದ ಹರಿ
ಸರಸ್ವತಿಸ್ಯ ದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ವಿಶತೇದ ಗಣಪದೇ ಗಣೇಶತ್ವಾ ಮಾಹುರ್ವಿಪ್ರದಮಂಗಮೀನಾಂ ನರತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಗಂ ಮಘವನ್ ಚಿತ್ರವರ್ಚ ಅಭಿಜ್ಞಾನೋ ಮಘವನ್ನಾಥವಾನಾಂಸಕೇ ಬೋಧಿವಸುಪದೇ ಸಕೇನಾಂ ರಣಂ ಕದರಣಂ ನತ್ಸತ್ಪಶುಷ್ಮಾ ಭಕ್ತೇ ಚಿದಾಪಜಾರಾಯೇ ತಸ್ಮಾನ್ ಆದೂರೈಂದ್ರಕ್ಷುಮಂದಂ ಚಿತ್ರಂ ಗ್ರಾವಂ ಚಂದ್ರಭಾಯ ಮಹಾಹಸ್ತೇ ದಕ್ಷಿಣೇನ ವಿತ್ಮಾಯಿತ್ವಾ ದುವಿತೂಕ್ಷಿಂ ದುವಿದೇಷ್ಣಂ ದುವಿಮಗಂ ದುವಿಮಾತ್ರಮವೋ ವಿಹಿ ನಹಿತ್ವಾ ಶೂರದೇವಾ ನಮಸ್ತಾ ಸೋದಿತ್ಸಂತಂ ಭೀಮನ್ನಗಾನ್ ವಾರಯಂತೆ ಏದೋನ್ಮಿಂದ್ರಂ ಸ್ತವಾಮೇಷಾ ನಂಬಸ್ಸ ಸ್ವರಾಜಂ ನರಾಧಸಾಹ ವಿಷಾವರ್ಧಯಂತಃ ಪ್ರಸ್ತೋ ಶಶುಪಗಾಮ ಚಕ್ಷವತ್ಸಾಮ ಗೀಯಮಾನಂ ಅಭಿರಾಧಸಾ ಜಗರತ ಆನೋ ಭರದಕ್ಷಿಣೇನಾಭಿಸುಭ್ಯೇನ ಪ್ರವೃಷ ಇಂದ್ರಮಾನೋ ವಸೋ ನಿರ್ಭಾಗ ಉಪಕ್ರಮಸ್ವಾರುಷ್ಟಾಚರಾನಾಂ ಅದಾಶೂಷ್ಟರಸ್ಯ ವೇದಃ ಏಕದಂಡಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವಕ್ರತುಂಡ ಮಹಾಗಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಕುಂಡಲೀಕೃತ ನಾಗೇಂದ್ರ ಖಂಡೇಂದ್ರ ಕೃತಶೇಖರ ವಿಟ್ಟೀಕೃತ ಮಹಾವಿಘ್ನಾಜಿರಾಜನಗೋಸ್ತದೆ ಬೀಜಾಪೂರಗಣೇಶುಗಾರ್ಮಿಗಲ ಸಂಚಕ್ರಾಬ್ಜಮಾಶೋತ್ಪರ ವೀಶ್ಯಗ್ರಸ್ವ ವಿಷಾಣರತ್ನಕಲಶದ ಪ್ರೋತ್ಯತ್ಪರ ಪೂರ್ವಃ ಯೇಯ ವಲ್ಲಭಯ ಸಮತ್ಮಗರಯ ಸುಷ್ಟೋ ದುರದ್ಭೂಷಯ ವಿಶ್ವಾತ್ಪತ್ತಿ ವಿಪತ್ತಿ ಸಂಚಿತಿಗರ ವಿಘ್ನೋ ವಿಶಿಷ್ಟಾತ್ತದಃ ಮತ್ತೋ ರಕ್ತಾಂಗರಾಗಾಂಶುಕ ಕುಸುಮಿದಸ್ತಿಂದ್ರಶ್ಚಂದ್ರಮೋದಿ ನೇತ್ರೈರುಕ್ತಸ್ತಿರುವ ಮನಕರಚರಣೋ ಬೀಜ ಪುರಾತನಾಥ ಹಸ್ತಾಗ್ರಾಂಕುಶರವರದೋ ನಾಗವಕ್ರೋ ಹಿರೋಷ ದೇವಂ ಪದ್ಮಾಸನೋ ಭವಸಂದ್ರೋ ಭೂತೈ. ಯಾವ ಒಂದು ಕಾರ್ಯ ಅಥವಾ ಯಾವ ಒಂದು ಪೂಜೆ ಅಥವಾ ಯಾವ ಒಂದು ಶುಭ ಕಾರ್ಯ ಅಥವಾ ಯಾವುದೇ ಒಂದು ಹೊಸದಾಗಿ ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಸಹ ಆ ಕಾರ್ಯ ಪ್ರಾರಂಭವಾಗುವುದು ಹೇಗೆ ಅಂತ ಹೇಳಿ ಕೇಳಿದರೆ ಆ ಮಹಾಗಣಪತಿಯ ಪೂಜೆಯೊಂದಿಗೆ ಅಥವಾ ಮಹಾಗಣಪತಿಯ ಸ್ಮರಣೆಯೊಂದಿಗೆ. ಆದಿಪೂಜ್ಯ ವಿನಾಯಕ ಅಂತ ಹೇಳಿ ಅಂದರೆ ಎಲ್ಲ ದೇವಾನುದೇವತೆಗಳು ಸಹ ಆ ಮಹಾಗಣಪತಿಯ ಚತುರತೆಯನ್ನು ಬುದ್ಧಿಮಟ್ಟವನ್ನು ಗಮನಿಸಿ ಎಲ್ಲ ದೇವಾನುದೇವತೆಗಳಿಗಿಂತ ಪ್ರಥಮತವಾಗಿ ಪೂಜಿತನಾಗುವಂತ ಹೇಳಿ ಆ ಶಾಸ್ತ್ರವಾಕ್ಯಗಳು ಹೇಳುವಂಥದ್ದು. ಎಲ್ಲ ದೇವಾನುದೇವತೆಗಳು ಸಹ ಆ ಮಹಾಗಣಪತಿ ದೇವರಿಗೆ ಆದಿಪೂಜ್ಯನಾಗು ಅಂಥೇಳಿ ವರವನ್ನು ಕೊಟ್ಟಿರ್ತಕ್ಕಂಥ ಅಂದರೆ ಎಲ್ಲ ಯಾವ ದೇವರ ಪೂಜೆ ಮಾಡಬೇಕಿದ್ರು ಸಹ ಅಥವಾ ಯಾವ ಕಾರ್ಯ ಮಾಡಬೇಕಿದ್ರು ಸಹ ಎಂಥದೇ ಕಾರ್ಯವನ್ನು ಮಾಡಬೇಕಿದ್ರು ಸಹ ಪ್ರಥಮತವಾದಂತಹ ಪೂಜೆ ಆ ಮಹಾಗಣಪತಿ ದೇವರಿಗೆ ಸಲ್ಲಿ ಅಂತ ಹೇಳುವಂಥದ್ದು ಆ ದೇವತೆಗಳು ಕೊಟ್ಟಿರ್ತಕ್ಕಂತಹ ವರ. ಅಂತಹ ಮಹಾಗಣಪತಿ ದೇವರ ವಿಶೇಷವಾದಂತಹ ಸಾನ್ನಿಧ್ಯ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿ ತಿಥಿಯಂದು ಆ ಮಹಾಗಣಪತಿ ದೇವರು ಭೂಲೋಕಕ್ಕೆ ಬಂದು ಎಲ್ಲ ರೀತಿಯಾದಂತಹ ಆ ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಭಕ್ತಿಯನ್ನ ಶ್ರದ್ಧೆಯನ್ನ ಹಾಗೆ ನೈವೇದ್ಯಗಳನ್ನೆಲ್ಲ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥದ್ದು. ಬೇರೆ ದಿವಸಗಳಿಗೆ ಇದಮಿತ್ತಮ್ ಅಂತೇಳಿ ದಿವಸಗಳ ಪೂರ್ವಾನ್ನದ ಪ್ರಾತಃ ಕಾಲ ಮಾತ್ರ ಶ್ರೇಷ್ಠ ಅಂತ ಹೇಳಿದ್ರೆ ಆ ಚೌತಿಯ ಚತುರ್ಥಿಯ ದಿನದಂದು ಇಡೀ ದಿನ ಆ ಮಹಾಗಣಪತಿ ದೇವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸಮಯ ಅಂತ ಹೇಳುವಂಥದ್ದು. ಅಂತಹ ಮಹಾಗಣಪತಿ ದೇವರ ಪೂಜೆ ಇವತ್ತಿನಿಂದ ಪ್ರತಿ ಸಂವತ್ಸರದಂತೆ ಈ ಸಂವತ್ಸರ ಇಲ್ಲಿ ಪ್ರಾರಂಭವಾಗಿದೆ. ಮಹಾಗಣಪತಿ ದೇವರು ಅಂತ ಹೇಳಿದರೆ ವಿನಾಯಕ ಅಂತ ಹೇಳುವಂಥದ್ದು ಮಹಾಗಣಪತಿ ಇರುವಂಥದ್ದು. ಗಜಮುಖ ಅಂತ ಹೇಳಿದ್ರೆ ಆನೆಯ ಮುಖವನ್ನು ಹೊಂದಿರತಕ್ಕಂಥವನು. ಆ ಮಹಾಗಣಪತಿ ದೇವರ ಪ್ರತಿಯೊಂದು ಕಥೆಯಲ್ಲಿಯೂ ಸಹ ಅಥವಾ ಮಹಾಗಣಪತಿ ದೇವರ ಚರಿತ್ರೆಯಲ್ಲಿ ಬರುವಂಥ ಎಲ್ಲದಕ್ಕೂ ಸಹ ವಿಶೇಷವಾದಂತಹ ಅರ್ಥಗಳು ಪ್ರಾತಿನಿಧ್ಯಗಳು ಪ್ರಾಪ್ತಿಯಾಗುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಉತ್ತರ ದಿಕ್ಕಿನಲ್ಲಿ ಮಲಗಿದಂತಹ ಆನೆಯ ತಲೆಯನ್ನ ಶಿವ ಪಡೆದು ಅದನ್ನ ಮಹಾಗಣಪತಿಗೆ ಜೋಡಿಸಿದ ಅಂತ ಹೇಳ್ತೇವೆ. ಆದರೆ ಅದೇ ರೀತಿಯಾಗಿ ಇವತ್ತಿನ ವಿಜ್ಞಾನಗಳು ಸೈನ್ಸ್ಗಳು ಏನು ಹೇಳ್ತೇವೆ ಅಂತ ಹೇಳಿ ಕೇಳಿದ್ರೆ ಉತ್ತರ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗಿದರೆ ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಅಥವಾ ಉತ್ತರದ ಕಾಂತೀಯ ಧ್ರುವದ ಶಕ್ತಿಯಿಂದ ಆ ಮಿದುಳಲ್ಲಿ ವ್ಯತ್ಯಾಸವಾಗುವಂಥದ್ದು ಬೇರೆ ಬೇರೆ ಅಂತಹ ದುಷ್ಪರಿಣಾಮಗಳು ಉಂಟಾಗ್ತದೆ ಅಂತ ಹೇಳುವಂಥದ್ದು ಅಂತ ಹೇಳಿ ಅಂದರೆ ಸಾಂಕೇತಿಕವಾಗಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅಂತ ಹೇಳುವಂಥದ್ದು ಆ ಮಹಾಗಣಪತಿ ದೇವರು ಹೇಳುವಂಥದ್ದು. ಹಾಗೆ ಏಕದಂತ ಅಂತ ಹೇಳಿದ್ರೆ ಮಹಾಗಣಪತಿಯವರಿಗೆ ಒಂದು ಹಲ್ಲು ಮಾತ್ರ ಇರುವಂಥದ್ದು, ದಂತ ಆನೆಯ ಮುಖ
ಆನೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ದೊಡ್ಡದಾಗಿದ್ರು ಸಹ ಇವತ್ತಿನ ವಿಜ್ಞಾನಿಗಳು ಒಪ್ಪಿಕೊಂಡಂತಹ ರೀತಿಯಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಸಹ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಹೇಳಿದ್ರೆ ಆನೆ ಅಂತ ಹೇಳುವಂಥದ್ದು ಇವತ್ತಿನ ದಿವಸ ಸಾಬೀತಾಗಿರುವಂಥದ್ದು. ಹಾಗೆ ಎಲ್ಲ ದೇವಾನುದೇವತೆಗಳಲ್ಲಿ ಅತ್ಯಂತ ಬುದ್ಧಿವಂತನಾದಂತಹ ಶೀಘ್ರಪ್ರದಂತಹ ದೇವತೆ ಅಂತ ಹೇಳಿದ್ರೆ ಆನೆಯ ಮುಖವುಳ್ಳಂತಹ ಗಜಮುಖ ಮಹಾಗಣಪತಿ ಅಂತ ಹೇಳುವಂಥದ್ದು. ಆ ಮಹಾಗಣಪತಿಯನ್ನ ವಿನಾಯಕ ಅಂತ ಹೇಳಿ ಕರೀತಾರೆ, ಆದ್ರೆ ಸಿದ್ಧಿ ವಿನಾಯಕ ಅಂತ ಹೇಳುವಂಥದ್ದು. ಎಲ್ಲ ರೀತಿಯಾದಂತಹ ಸಿದ್ಧಿಗಳನ್ನ ವಿದ್ಯೆಗಳನ್ನ ಓದ್ತಾರೋ ಆ ಮಹಾಗಣಪತಿ. ಒಂದು ಕೈಯಲ್ಲಿ ತುಂಡಾದಂತಹ ದಂತವನ್ನ ಹಿಡಿದುಕೊಂಡಿದ್ದಾನೆ. ಆ ದಂತವನ್ನ ತುಂಡಾದ ದಂತವನ್ನು ಯಾಕೆ ಹಿಡಿದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಅಹಂಕಾರ ತತ್ವವನ್ನ ಪ್ರತಿನಿಧಿಸುವಂತಹ ಯಾವುದೇ ರೀತಿಯಾದಂತಹ ಅಹಂಕಾರವನ್ನ ಭಗವಂತನಲ್ಲಿ ತೋರಬೇಡಿ. ಅಂತಹ ಅಹಂಕಾರದಿಂದ ಮಾಡಿದಂತಹ ಪೂಜೆಯನ್ನ ಅಥವಾ ಅಹಂಕಾರದಿಂದ ಮಾಡಿದಂತಹ ಎಲ್ಲ ರೀತಿಯಾದಂತಹ ಸೇವೆಗಳನ್ನ ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು, ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಒಂದು ಕೈಯಲ್ಲಿ ಪಾಶವನ್ನ ಇನ್ನೊಂದು ಕೈಯಲ್ಲಿ ಅಂಕುಶವನ್ನ ಹಿಡಿದಿಟ್ಟಿರುತ್ತಿತ್ತು. ಅಷ್ಟು ದೊಡ್ಡ ಆನೆಯನ್ನು ಅಷ್ಟು ಸಣ್ಣ ಮಾವುತ ಒಂದು ಅಂಕುಶದಿಂದ ಹೇಗೆ ಕಂಟ್ರೋಲ್ ಮಾಡ್ತಾನೆ, ಅದೇ ರೀತಿಯಾಗಿ ನಮ್ಮ ಮನಸ್ಸು ಎಲ್ಲೆಲ್ಲೆಯೋ ಹೋಗದಿದ್ದಂತಹ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ದಾರಿಯಲ್ಲಿ ಹೋಗುವಂತಹ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಆ ಮಹಾಗಣಪತಿ ತನ್ನ ಅಂಕುಶವನ್ನು ಹಾಕಿ ಅದನ್ನ ಸರಿದಾರಿಗೆ ತರುವಂತೆ ಮಾಡ್ತಾರೆ ಅಂತ ಹೇಳುವಂಥದ್ದು. ಹಾಗೆ ಪಾಶ ಎಲ್ಲ ರೀತಿಯಾದಂತಹ ದುರಿತಗಳು, ವಿಘ್ನಗಳು, ಕಷ್ಟಗಳು ಸಹ ನಮ್ಮೆಡೆಗೆ ಬರ್ತಾ ಇದ್ರೆ ಅದನ್ನ ಆ ಮಹಾಗಣಪತಿ ಪಾಶ ಅಂತ ಹೇಳಿ ಹಗ್ಗ ಅಂತ ಹೇಳುವಂಥದ್ದು, ಆ ಪಾಶವನ್ನು ಹಾಕಿ ಎಳೆದಿಟ್ಕೊಳ್ತಾನೆ ನಮ್ಮೆಡೆಗೆ. ಆ ವಿಘ್ನಗಳು, ವಿಪತ್ತುಗಳು, ಆಪತ್ತುಗಳು ಬರದೇ ಇದ್ದಂತೆ ಆ ದೂರೀಕೃತಗೊಳಿಸ್ತಾನೆ ಅಂತ ಹೇಳುವಂಥದ್ದು. ಹಾಗೆ ಆ ಮಹಾಗಣಪತಿ ಇವರನ್ನ ಯೋ ದೂರ್ವಾಂಕುರಾಣೆ ಜತಿ ಸವೈಶ್ರವಣೋಪಮೋದಿ ಯೋ ರಾಜಯತಿ ಸ ಯಶೋವಾನ್ ಭೋದಿ. ಅಲ್ಲಿಂದ ಮಹಾಗಣಪತಿ ದೇವರನ್ನ ಆರಾಧನೆ ಮಾಡಿದ್ರೆ ಅವರಿಗೆ ಯಶಸ್ಸು ಪ್ರಾಪ್ತಿ ಆಗ್ತದೆ. ಯೋ ಮೋದಕ ಸಹಸ್ರೇಣ ಜತಿ ಸವಾಂಚಿತ ಪದಮವಾಪ್ನೋತಿ. ಮೋದಕದಿಂದ ಆ ಮಹಾಗಣಪತಿ ದೇವರನ್ನ ಆರಾಧನೆ ಮಾಡಿದ್ರೆ ಅವರ ಇಷ್ಟಾರ್ಥಗಳು ಪ್ರಾಪ್ತಿ ಆಗ್ತದೆ. ಯಸ್ಸಾಜ್ಯ ಸಮಿತಿ ಜತಿ ಸಸರ್ವಂ ಲಭದೆ ಸಸರ್ವಂ ಲಭದೆ. ಸಮಿಧ ತುಪ್ಪ, ತುಪ್ಪದಿಂದ ಘೃತೇನ ಆಯುರ್ವೇದಿ. ತುಪ್ಪದಿಂದ ಮಹಾಗಣಪತಿ ದೇವರನ್ನ ಆರಾಧನೆ ಮಾಡಿದ್ರೆ ಆಯಸ್ಸು ವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದು. ತಿರಾ ಕಾಶ್ಯಪ ಸಂಭೂತ ತಿರಾ ಪಾಪಹರಾಶವಾಹ ಅಂತೇಳಿ ಅಂದ್ರೆ ಎಳ್ಳಿನಿಂದ ಮಹಾಗಣಪತಿ ದೇವರನ್ನ ಆರಾಧನೆ ಮಾಡಿದ್ರೆ ಎಲ್ಲ ರೀತಿಯಾದಂತಹ ಪಾಪಗಳು ದೂರೀಕೃತವಾಗುತ್ತೆ ಅಂತ ಹೇಳುವಂಥದ್ದು. ಅಂತಹ ಮಹಾಗಣಪತಿಯವರಿಗೆ ಇವತ್ತಿನ ದಿವಸ ವಿಶೇಷವಾದಂತಹ ದಿವಸ. ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ಅಂತ ಹೇಳಿದ್ರೆ ಸಿಹಿಯಾದಂತಹ ವಸ್ತುಗಳು, ಕಬ್ಬು ಇರ್ಬೋದು, ಮೋದಕ ಇರ್ಬೋದು, ಚಕ್ಕುಲಿ ಇರ್ಬೋದು, ಪಂಚಗಜ್ಜಾಯ ಇರ್ಬೋದು ಇತ್ಯಾದಿ ಎಲ್ಲವೂ ಸಹ ಸಿಹಿಯಾದಂತಹ ವಸ್ತುಗಳು ಆ ಮಹಾಗಣಪತಿಯವರಿಗೆ ಅತ್ಯಂತ ಪ್ರಿಯವಾದಂಥ ಅಂತ ಹೇಳುವಂಥದ್ದು. ಹಾಗೆ ಅಂತಹ ಸಿಹಿಯಾದಂತಹ ವಸ್ತುಗಳನ್ನ ಮಹಾಗಣಪತಿಯವರಿಗೆ ಸಮರ್ಪಣೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನ, ದುರಿತಗಳನ್ನ ಆ ಮಹಾಗಣಪತಿಯವರು ದೂರೀಕೃತಗೊಳಿಸ್ತಾರೆ. ವಿದ್ಯೆಗೆ ಅಧಿಪತಿಯಾದಂತಹ ಆ ಮಹಾಗಣಪತಿಯವರು ಎಲ್ಲ ರೀತಿಯಾದಂತಹ ವಿದ್ಯಾ ಪ್ರತಿಬಂಧಗಳನ್ನ ಪರಿಹಾರ ಮಾಡ್ತಾರೆ ಅಂತ ಹೇಳುವಂಥದ್ದು. ಭಗವಂತನನ್ನ ಎಲ್ಲರೂ ಸಹ ಸೇರಿ ಸಮಾನ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡುವಂಥದ್ದು ಸಂಘೆ ಶಕ್ತಿ ಕಲಿಯುಗೆ ಅಂತ ಹೇಳಿ. ಕಲಿಯುಗದಲ್ಲಿ ಒಬ್ಬರು ಮಾಡುವಂತಹ ಪ್ರಾರ್ಥನೆಗಿಂತ ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂತಹ ದೇವತಾ ಕಾರ್ಯಗಳಿಗೆ, ದೇವತಾ ಆರಾಧನೆಗೆ, ಹಾಗೆ ದೇವತಾ ಪ್ರಾರ್ಥನೆಗೆ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹಿಂದೆ ದೇವಾನುದೇವತೆಗಳು ಸಹ ಯಾರಾದರೂ ಒಬ್ಬರು ಹೋಗಿ ಹೀಗೆ ಕಷ್ಟ ಅಥವಾ ರಾಕ್ಷಸರು ಹೀಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ದೇವರು ಪ್ರತ್ಯಕ್ಷ ಆಗ್ತಾ ಇರಲಿಲ್ಲ. ಎಲ್ಲ ದೇವಾನುದೇವತೆಗಳು, ಮನುಷ್ಯರು ಎಲ್ಲರೂ ಸೇರಿ ಹೋಗಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಭಗವಂತ ಒಂದು ಅವತಾರವನ್ನು ಎತ್ತಿ ಬಂದು ಭಕ್ತರನ್ನ ಕಾಪಾಡ್ತಾ ಇದ್ದ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂತಹ ಪೂಜೆಗೆ, ಪ್ರಾರ್ಥನೆಗೆ, ಆ ದೇವತಾ ಆರಾಧನೆಗೆ, ಭಗವದ್ ಆರಾಧನೆಗೆ ವಿಶೇಷವಾದಂತಹ ಶಕ್ತಿ ಪ್ರಾಪ್ತಿ ಆಗ್ತದೆ ಅಂತ ಹೇಳುವಂಥದ್ದು. ಅಂತಹ ಮಹಾಗಣಪತಿಯವರನ್ನ ಪ್ರಾರ್ಥನೆ ಮಾಡುವಂಥದ್ದು. ಇವತ್ತಿನ ದಿವಸ ಮಹಾಗಣಪತಿಯವರನ್ನ ಯಥೋಚಿತವಾಗಿ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿದ್ದೇವೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಿದ್ರೆ ಶ್ರದ್ಧೆ ಮತ್ತು ಭಕ್ತಿ. ಆಡಂಬರದ ಪೂಜೆಗಿಂತ ಭಗವಂತ ಶ್ರದ್ಧೆ ಮತ್ತು ಭಕ್ತಿಯ ಪೂಜೆಯನ್ನ ಇಷ್ಟಪಡ್ತಾರೆ ಅಂತ ಹೇಳುವಂಥದ್ದು. ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಶಾಲೆಯಲ್ಲಿ ಈ ವರ್ಷ ಪ್ರಥಮತವಾಗಿ ಪ್ರಥಮ ಪೂಜಿತರನ್ನ ಯಥೋಚಿತವಾಗಿ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದ್ದೇವೆ. ಮಾಡಿದಂತಹ ಸೇವೆನ ಸಪರಿವಾದಂತಹ ಆದಿಪೂಜ್ಯ ಮಹಾಗಣಪತಿ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ತನ್ಮೂಲಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ, ಸಿಬ್ಬಂದಿಗಳಿಗೂ ಎಲ್ಲರಿಗೂ ಸಹ ಶರೀರಕ್ಕೆ ಸೌಖ್ಯ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ, ಅವರವರ ಮಾಡುವಂತಹ ಎಲ್ಲ ಉದ್ಯೋಗ ವ್ಯವಹಾರ ಇತ್ಯಾದಿ ಕ್ಷೇತ್ರಗಳಲ್ಲಿಯೂ ಸಹ ಅಚ್ಚಯವಾದಂತಹ ಯಶಸ್ಸು, ಲಾಭ, ಕೀರ್ತಿ, ಸಂಪತ್ತನ್ನ ಭಗವಂತ ಪ್ರಾಪ್ತಿ ಮಾಡಿಕೊಡ್ಲಿ. ಹಾಗೆ ಕರಿತಾ ಇರುವಂತಹ ಎಲ್ಲ ಮಕ್ಕಳಿಗೂ ಸಹ ಮಕ್ಕಳಿಗೆ ವಿಶೇಷವಾಗಿ ಬೇಕಾಗಿರುವಂಥದ್ದು ವಿದ್ಯೆ, ಬುದ್ಧಿ, ಸ್ಮರಣ ಶಕ್ತಿ, ಮೇಧಾಶಕ್ತಿ ಅಂತ ಹೇಳುವಂಥದ್ದು. ವಿದ್ಯೆ ಅಂತ ಹೇಳಿದ್ರೆ ನಾವು ಪುಸ್ತಕದಲ್ಲಿ ಕಲಿಯುವಂಥದ್ದನ್ನ ವಿದ್ಯೆ ಅಂತ ಹೇಳುವಂಥದ್ದು. ಬುದ್ಧಿ ಅಂತ ಹೇಳಿದ್ರೆ ಯಾರೊಡನೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಹೇಳುವಂಥದ್ದನ್ನ ಬುದ್ಧಿ ಅಂತ ಹೇಳುವಂಥದ್ದು. ಮೇಧಾಶಕ್ತಿ ಅಂತ ಹೇಳಿದ್ರೆ
ಕಲಿತಿದ್ದನ್ನ ನೆನಪಿಟ್ಟುಕೊಳ್ಳುವಂಥದ್ದನ್ನ ಮೇಧಾಶಕ್ತಿ ಅಂತ ಹೇಳುವಂಥದ್ದು, ಸ್ಮರಣ ಶಕ್ತಿ ಅಂತ ಹೇಳಿದ್ರೆ ಅದು ಸಮಯಕ್ಕೆ ಸರಿಯಾಗಿ ಉಪಕಾರ ಆಗುವಂಥದ್ದನ್ನ ಅಥವಾ ಉಪಯೋಗ ಆಗುವಂಥದ್ದನ್ನ ಆ ಸ್ಮರಣ ಶಕ್ತಿ ಅಂತ ಹೇಳಿ ಕರೆಯುವಂಥದ್ದು, ಅದನ್ನೆಲ್ಲ ಆ ಮಹಾಗಣಪತಿ ದೇವರು ಆದಿಪೂಜ್ಯ ವಿನಾಯಕ ಎಲ್ಲರಿಗೂ ಸಹ ಅನುಗ್ರಹ ಮಾಡಲಿ. ಹಾಗೆ ಈ ಸಂಸ್ಥೆಗೆ ಇರುವಂತಹ ಎಲ್ಲ ರೀತಿಯಾದಂತಹ ದುರಿತಗಳನ್ನ, ಪ್ರತಿಬಂಧಕ ದೋಷಗಳನ್ನ, ಅಡೆತಡೆಗಳನ್ನ, ಶತ್ರು ಬಾಧೆಗಳನ್ನ, ಪ್ರತಿಬಂಧಗಳನ್ನೆಲ್ಲ ಭಗವಂತ ಪರಿಹಾರ ಮಾಡಿಕೊಟ್ಟು ಇಲ್ಲಿ ಮಾಡುವಂತಹ ಇನ್ನೂ ಹೆಚ್ಚಿನಂತಹ ಕಾರ್ಯಗಳಿಗೂ ಸಹ ಅವಶ್ಯಕತೆ ಇರುವಂತಹ ಎಲ್ಲ ರೀತಿಯಾದಂತಹ ಜನಸಂಪತ್ತು, ಜನಸಂಪತ್ತನ ಅನುಕೂಲತೆಗಳನ್ನ ಭಗವಂತ ಒದಗಿಸಿಕೊಟ್ಟು ಎಲ್ಲರಿಗೂ ಸಹ ಪರಿಪೂರ್ಣವಾದಂತಹ ಆಯಸ್ಸು, ಆರೋಗ್ಯ, ಸಕಲ ಸೌಭಾಗ್ಯಾದಿಗಳನ್ನ, ಶರೀರಕ್ಕೆ ಸೌಖ್ಯ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಮಹಾಗಣಪತಿ ದೇವರನ್ನು ಮಾಡಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಆ ಮಹಾಗಣಪತಿ ದೇವರನ್ನ ಶಕ್ತಿಯಾನುಸಾರವಾಗಿ ಆರಾಧನೆ ಮಾಡುವಂತಹ ಶಕ್ತಿ, ಸಾಮರ್ಥ್ಯ, ಸದ್ಬುದ್ಧಿ, ಸಂಪತ್ತನ್ನು ಕೊಟ್ಟು ಮಾಡಿದಂತಹ ಸೇವೆಯನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಎಲ್ಲರಿಗೂ ಸಹ ವಿದ್ಯಾ, ಬುದ್ಧಿ, ಜ್ಞಾನವನ್ನು ಕೊಟ್ಟು ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಮಾಡಿ ಮಹಾಗಣಪತಿ ದೇವರ ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ನಮಸ್ಕಾರ. ಪ್ರಾರ್ಥನಾಂ ಸಮರ್ಪಯಾಮಿ ಗಣಾನಾಮಹೇಕವೀನಾಮವರ್ಷವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಶ್ಚನ್ ವಂದೋ ಮಹಾಗಣಪತಯೇ ನಮಃ. ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಸೆಕೆಂಡ್ ಪಿಯುಸಿ ಪ್ರದ್ಯೋತ್ ಏಯ್ತ್ ಸುಹಾಸ್ ತೇಲಿ, ನೈನ್ತ್ ಬಿ ಋತ್ವಿಕ್ ಆರ್, ಏಯ್ತ್ ಎ ತನಿಷ್ ಕೆ, ಏಯ್ತ್ ಎ ವಿಕಾಸ್ ಎಂ, ನೈನ್ತ್ ಮನೀಷ್ ವಿ ಕೆ, ಫೋರ್ತ್ ಎ ಚಾರ್ವಿ ಹಿತೇಶ್, ಏಯ್ತ್ ಬಿ ಸಾನ್ವಿ ಎಚ್. ಸೆಕೆಂಡ್ ಪಿ ಸಿ ಎಂ ಬಿ ನಿಶ್ಚಿತ್, ಸಿಕ್ಸ್ತ್ ಬಿ ಕುಶಾಲ್ ಪಾಟೀಲ್, ಟೆಂತ್ ಎ ಋತ್ವಿಕ್ ರಾಜ್ ಆರ್, ದಿಶಾಂತ್ ಸೇರಿಕೊಳ್ಬೇಕು ಕೇಳ್ಕೊಳ್ತೇವೆ. ಮತ್ತೆ ಋತ್ವಿಕ್ ಗೌಡ, ರಮೇಶ್ ಕೆ, ಋತ್ವಿಕ್ ಆರ್, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ,
ಲಕ್ಷ ದೀಪಾಚಲ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿಲಯ ಗಣಪತಿ, ಲಕ್ಷ ಲಕ್ಷ ದೀಪಾಚಲ ಅಂಧಕಾರವನ್ನ ಬೆಳಗಿಸೋಣ, ಶಕ್ತಿಯಲ್ಲಿ ಪ್ರೀತಿಯ ಬೃಂದಾವನವನ್ನ, ಒಗ್ಗಟ್ಟಿನ ಬಲವು ಜಗಕ್ಕೆ ತೋರೋಣ, ನಮಗಾಗಿ ಎಲ್ಲರೂ ಎಲ್ಲರಿಗಾಗಿ ನಾವು ಒಂದಾಗಿ ದೀಪ ಹಚ್ಚೋಣ. ಮೂಷಿಕ ವಾಹನ ಮೋದಕ ಹಸ್ತ, ಚಾಮರ ಕರ್ಣ ವಿಳಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ, ವಿಘ್ನ ವಿನಾಯಕ ಪಾದ ನಮಸ್ತೆ. ಗಣೇಶ ಚತುರ್ಥಿ ಇಡೀ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಚೌತಿ. ಹಬ್ಬದ ಉಲ್ಲೇಖ ಋದ್ವೇಗದಲ್ಲೂ ಇದೆ ಎಂಬುದು ವಿಶೇಷ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಈ ಹಬ್ಬದ ಆಕರ್ಷಣೆ ಹೆಚ್ಚಾಗುತ್ತಲೇ ಸಾಗುತ್ತಿದೆ. 1893 ಮಹಾರಾಷ್ಟ್ರದಲ್ಲಿ ವಸಾಹತುಹಾಶಿ ವಿರೋಧಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಆಚರಣೆಯನ್ನು ಪ್ರಾರಂಭಿಸಿದರು. ನಂತರ ಇದು ಹೆಚ್ಚು ಜನಪ್ರಿಯವಾಯಿತು. ಇದು ಒಂದು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಂಡಾಯ ಕೂಡ ಹೌದು. Now it's time to welcome you all for this auspicious occasion and welcome to much anticipated Ganesh Chaturthi celebration. I'm very excited to be a part of this event today. Today we're all are gathered here to welcome Ganesh ji. So let's say Ganapati Bappa Morya. Ganesh Chaturthi is a festival that pays homage to Lord Ganesha, the remover of obstacles, and celebrates the day of his birth. Many recognize that Lord Ganesha brings order in this universe and worship him before embarking on a new endeavor, intellectual journey or business enterprise. Therefore, it is common to see images or statues of him in these places. The festival is said to have been revitalized later in the 19th century as a symbol of Indian independence movement by freedom fighter Bal Gangadhar Tilak. As now, it is celebrated all over India as our favorite festival. Now, we welcome our chief guest, the chief advisor, Mr. Ramesh K. Sir, the most positive cheerleader of this institution, as he is a joyful person, also the backbone of this institution. And now, we have our Shakti PU College principal, Mr. Venkatesh Murthy, who is an inspiration and motivation, not only one, but many individuals, and also active supporter in many fields. We welcome you, sir. We also have our beloved school principal, Mrs. Babita Suraj, who is not only just a principal, but also energetic supporter. We welcome you, ma'am. And we also welcome the videographer for this wonderful event. At last but not the least, I also welcome Ganeshotsava Seva Samiti. I hope you have a wonderful day ahead. Thank you once again. Happy Ganesh Chaturthi. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಕ್ತಿ ಸಂಸ್ಥೆಯ ಮುಖ್ಯ ಸಲಹೆಗಾರರಾದ ಶ್ರೀ ರಮೇಶ್ ಕೇಸರ್ ಇವರನ್ನು ಒಂದೆರಡು ಹಿತನುಡಿಗಳನ್ನಾಡಲು ನಾನು ಮನದುಂಬಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ಪ್ರಥಮವಾಗಿ ಗಣೇಶ ಚತುರ್ಥಿಯ ಶುಭಾಶಯವನ್ನು ಕೋರ್ತಾ, ಪ್ರಥಮವಾಗಿ ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಆಡಳಿತಕ್ಕೆ ಒಳಪಟ್ಟಂತಹ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಸತಿ ನಿಲಯದಲ್ಲಿರತಕ್ಕಂಥ ವಿದ್ಯಾರ್ಥಿಗಳು ಆಯೋಜನೆ ಮಾಡಿರತಕ್ಕಂಥ ಈ ಒಂದು ಗಣೇಶೋತ್ಸವ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಸರ್ ಅವರೇ, ಅದೇ ಥರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲೆ ಆಗಿರುವಂತಹ ಬಬಿತಾ ಸೂರಜ್ ಮೇಡಮ್ ಅವರೇ, ನೆರೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ವರ್ಷ ಪ್ರಪ್ರಥಮವಾಗಿ ಶಕ್ತಿ ಕ್ಯಾಂಪಸ್ನಲ್ಲಿ ಗಣೇಶೋತ್ಸವ ಸೇವಾ ಸಮಿತಿ ಹೆಸರಿನಲ್ಲಿ ಗಣೇಶೋತ್ಸವವನ್ನು ನಾವು ಆಚರಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಸೇರಿದ್ವಿ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಅಚ್ಚುಕಟ್ಟಾಗಿರತಕ್ಕಂಥ ಕಾರ್ಯಕ್ರಮವನ್ನು ನಿನ್ನೆಯಿಂದ ಗಣೇಶನನ್ನು ತರುವುದರಿಂದ ಹಿಡಿದು ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಜನೆ ಮಾಡೋದ್ರ ಮೂಲಕ ಭಾಗವಹಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದೀರಿ.
ಇದು ಇದಕ್ಕೆ ಹಿನ್ನೆಲೆನೂ ಇದೆ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಇಡೀ ಜನಸಮುದಾಯವನ್ನು ಸೇರಿಸಿರತಕ್ಕಂಥ ಒಂದು ಉತ್ಸಾಹವಾಗಿ ಗಣೇಶೋತ್ಸವ ಪ್ರಾರಂಭ ಆಗಿರುವಂಥದ್ದು. ಬಾಲಗಂಗಾಧರನಾಥ ತಿಲಕರು ಸ್ವಾತಂತ್ರ್ಯದ ಹೋರಾಟದಲ್ಲಿ ನಮ್ಮ ಜನರನ್ನು ಹೇಗೆ ಸೇರಿಸ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಬೇರೆ ಬೇರೆ ಹಂತದಲ್ಲಿ ಸ್ವಾತಂತ್ರ್ಯದ ಹೋರಾಟಗಳು ನಡೀತಾ ಇತ್ತು. ಆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ನಮ್ಮ ಜನಗಳನ್ನು ಧಾರ್ಮಿಕ ಭಾವನೆಯಿಂದ ಮಾತ್ರ ಒಗ್ಗೂಡಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಮನಗಂಡು ಆವತ್ತು ಈ ಥರದ ಆಂದೋಲನವನ್ನು ಒಂದು ಗಣೇಶೋತ್ಸವದ ಹೆಸರಿನಲ್ಲಿ ಇದನ್ನು ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ದೇಶದ ಉದ್ದಗಲಕ್ಕೂ ಅತ್ಯಂತ ವಿಜೃಂಭಣೆಯಿಂದ ಈ ಥರದ ಕಾರ್ಯಕ್ರಮಗಳು ನಡೆಯುತ್ತೆ. ಒಂದಿನದ್ದು, ಎರಡು ದಿನದ್ದು, ಮೂರು ದಿನದ್ದು, ಒಂಬತ್ತು ದಿವಸದ್ದು, ಈ ಥರ ಅಥವಾ 15 ತಿಂಗಳುಗಳ ಕಾಲನೂ ನಡೆಸುವಂಥ ಅನೇಕ ಗಣೇಶೋತ್ಸವ ಸಮಿತಿಗಳು ನಮ್ಮ ದೇಶದಲ್ಲಿ ಇದೆ. ಇದರ ಉದ್ದೇಶನೇ ಇಷ್ಟೇ, ಇಡೀ ಜನಸಮುದಾಯವನ್ನು ಒಟ್ಟುಗೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರಂಭ ಆಗಿರುವಂಥದ್ದು. ಅಂದಿನ ಕಾಲಘಟ್ಟದಲ್ಲಿ ಇರತಕ್ಕಂಥ ಶಾಲಾ ಕಾಲೇಜುಗಳಲ್ಲಿನೂ ಈ ಥರದ ಆಚರಣೆ ನಡೆಸ್ತಾ ಇದ್ರು. ಅದು ಇವತ್ತಿಗೂ ಅನೇಕ ಕಡೆ ನಡೀತಾ ಇದೆ. ನೀವೆಲ್ಲರೂ ಇವತ್ತು ಒಂದು ಒಗ್ಗಟ್ಟಿನ ಭಾವನೆಯಿಂದ ನಾವೆಲ್ಲರೂ ವಸತಿ ನಿಲಯದಲ್ಲಿ ಇರತಕ್ಕಂಥ ಹಾಸ್ಟೆಲ್ನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿರೋದ್ರಿಂದ ನಮಗೆ ಮನೆಗೆ ಹೋದಾಗ ನಮ್ಮ ನಮ್ಮ ಊರಿನಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಈ ಥರದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಿನ್ನೆ ಅಷ್ಟೇ ಗೌರಿ ಹಬ್ಬವನ್ನು ಸಹ ಪ್ರತಿ ಮನೆಯಲ್ಲಿನೂ ಆಚರಿಸುವಂಥದ್ದು ನಮ್ಮ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಇವತ್ತು ಕೆಲವರ ಮನೆಯಲ್ಲಿನೂ ಆ ಥರದ ಗಣೇಶನನ್ನು ಇಟ್ಕೊಂಡು ಸಂಜೆಗೆ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮಗಳು ನಮ್ಮ ನಮ್ಮ ಮನೆಗಳಲ್ಲಿ ನಡೆಯುತ್ತೆ. ಆದರೆ ಇವತ್ತು ನಾವೆಲ್ಲರೂ ಒಂದೇ ಕಡೆ ಸೇರಿಕೊಂಡು ನಮ್ಮ ಈ ಕ್ಯಾಂಪಸ್ನಲ್ಲೇ ಗಣೇಶನನ್ನು ಆರಾಧನೆ ಮಾಡೋದ್ರ ಮೂಲಕ ನಾವು ಸಂಜೆ ಹೊತ್ತಿಗೆ ಅದನ್ನು ವಿಸರ್ಜನೆ ಮೆರವಣಿಗೆ ಮಾಡಿ ನಂತರ ನಮ್ಮ ಇಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಒಟ್ಟಾಗಿ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಗಣೇಶ ಎಲ್ರಿಗೂ ಒಳ್ಳೆಯದು ಮಾಡಲಿ. ನೀವೇನು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಗಣೇಶ ಮುಂದಿನ ದಿನಗಳಲ್ಲಿ ನಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಆಕ್ಯುಪೈ ದ ರೆಸ್ಪೆಕ್ಟಿವ್ ಸೀಟ್ಸ್. Now, let's start the more awaited moment of the day. Let's begin the cultural program and fill our eyes with flying colors, gestures and symbols. They use mudras, intricate hand gestures to portray various deities and characters from Hindu mythology. Now, let us offer our prayers through a beautiful Ganesh Vandana, a devotional dance performed by Lavanya Shri. Offer your prayers as you welcome Lord Ganesha into our hearts and this gathering. ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ
ವಂದಿತ ಮಹಾಗಣಪತಿ ಮನಸ ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್. Truly Lord Ganesha's presence is felt among us. ಪುಟಾಣಿಗಳಿಂದ ನೃತ್ಯವೆಂದರೆ ಬಹಳ ಆಸಕ್ತಿಯಿಂದ ನೋಡುವ ನೃತ್ಯ. ಅದಕ್ಕಾಗಿ ನಮ್ಮ ಶಕ್ತಿ ಕಾಲೇಜಿನ ಪುಟಾಣಿ ಮಕ್ಕಳಿಂದ ಬಾಲಗಣೇಶನನ್ನು ಮೆಚ್ಚಿಸಲು ಅರೆ ನೃತ್ಯವನ್ನು ಮಾಡುತ್ತಿದ್ದಾರೆ. ಜೋರಾದ ಚಪ್ಪಳೆಯೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ಶಕ್ತಿಯ ಪುಟಾಣಿಗಳನ್ನ. performance which gave goosebumps. Indian classical dance are traditionally performed as an expensive drama dance form of religious performance art. It emphasized light elegance in this program. It is also known as Shastriya Nitya. Let's welcome them with a huge round of applause. ಸ್ತುತಾಯ ಕಹಾ ಚಲಾ ಮೇ ಆಕಾರ ಲೇನೆ ಲಗಾ ಖಾಬ ಮೇರಾ
साकार होते रुका ख्वाब मेरा मेरे अधूरे ದಾರಿಯಲ್ಲ ಕುಣಿತದ ಮೂಲಕವೂ ಭಗವಂತನನ್ನು ಮೆಚ್ಚಿಸಿದವರಿದ್ದಾರೆ ನಟರಾಜ ಶಿವ ನಾಟ್ಯಕ್ಕೆ ಅಧಿಪತಿ ಅವನಿಂದಲೇ ನಾಟ್ಯ ಆರಂಭವಾಯಿತು ಎಂಬ ನಂಬಿಕೆಯೂ ಇದೆ ಶಿವಪುತ್ರ ಗಣಪನ ಚೌತಿ ಸಂಭ್ರಮದ ಈ ಪರ್ವದಲ್ಲಿ ಕುಣಿತ ಭಜನೆಯ ಮೂಲಕ ಗಣಪನನ್ನು ಆರಾಧಿಸೋಣ ಕುಣಿತ ಭಜನೆಯ ನರ್ತಕರನ್ನು ಬರಮಾಡಿಕೊಳ್ಳುತ್ತೇನೆ ಹಾಡು
ಡ್ಯಾನ್ಸ್ ಅಂಡ್ ವಿತ್ ಯುವರ್ ಮೆಲೋಡಿಯಸ್ ವಾಯ್ಸ್. ಭಗವಂತನನ್ನು ಕಾಣಲು ಸೇರಲು ನಮಗಿರುವ ಮಾರ್ಗ ಒಂದೇ, ಅದು ಭಕ್ತಿ. ಭಕ್ತಿಯ ಪ್ರಕಟಣೆಗೆ ಹಲವು ಮಾಧ್ಯಮಗಳಿವೆ. ಅವುಗಳಲ್ಲಿ ಒಂದು ಭಕ್ತಿಗೀತೆ. ಭಕ್ತಿಯುಗದ ವಚನಕಾರರು, ಕೀರ್ತನೆಕಾರರು ಕಾವ್ಯದಾರಿಯನ್ನು ಹಿಡಿದರು. ಅಲ್ಲಿಂದಲೇ ಭಕ್ತಿಗೀತೆಗಳ ಕೀರ್ತನೆಗಳ ಸಂಪ್ರದಾಯ. ಸೊ ನೌ ಐ ಕಾಲ್ ಅಪಾನ್ ಭಾನು ಸರ್ ಟು ಸಿಂಗ್ ಅ ಭಕ್ತಿಗೀತೆ. ಶರೀರಾಯ ಗುಣಮಂಡಿತ ಗುಣೇಶಾನಾಯ ಧೀಮಹಿ ಗುಣಾದೀತಾಯ ಗುಣಾದೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ ಗಾಯಕ
ಸದಿನಾಯ ವಿಗ್ರಹಾಯ ಗಂಗಾ ಜಲ ಪ್ರಣಯವತಿ ಗೌರಿ ಸನಂದನಾಯ ಗೌರಿ ಹೃದಯ ನಂದನಾಯ ಗೌರವಾನುಸುತಾಯ ಗೌರಿ ಗಣೇಶ್ವರಾಯ ಗೌರಿ ಪ್ರವಣಾಯ ಗೌರಿ ಪ್ರವಣಾಯ ಗೌರವಾಯ ಧೀಮಹಿ ಘೋಷಹಸ್ತಾಯ ಗೋವರ್ಧನಾಯ ಗೋಪ ಗೋಪಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣ ಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ ಇಂಪಾದ ಧ್ವನಿಯಿಂದ ಎಲ್ಲರೂ ತಂಪಾಗಿ ಕೂತಿರುವುದನ್ನು ಕಂಡು ನಾವೆಲ್ಲರೂ ತನ್ಮಯರಾಗಿದ್ದೇವೆ. ವೀರಗಾಸೆ ಸಾಮೂಹಿಕ ನೃತ್ಯ ಒಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ. ಇದು ಶೈವ ಸಂಪ್ರದಾಯದ ವೀರರಸ ಪ್ರಧಾನವಾದ ಧಾರ್ಮಿಕ ಕುಣಿತ. ಈ ಕಲೆಗೆ ಹಿನ್ನೆಲೆಯಾಗಿ ಒಂದು ಪೌರಾಣಿಕ ಕಥೆ ಇದೆ. ದಕ್ಷ ಬ್ರಹ್ಮನ ಎಲ್ಲ ದೇವತೆಗಳನ್ನು ಸಭೆಗೆ ಆಹ್ವಾನಿಸಿ ಶಿವನನ್ನು ಆಮಂತ್ರಿಸುವುದಿಲ್ಲ. ತನ್ನ ಮಗಳಾದ ಸತಿ ಇದರಿಂದ ಕೋಪಗೊಂಡು ಶಿವನನ್ನು ಒತ್ತಾಯಿಸಿ ಸಭೆಗೆ ಕರುತ್ತಾಳೆ. ಆದರೆ ದಕ್ಷಬ್ರಹ್ಮನು ಅವಳ ಮುಂದೆಯೇ ಅವಳ ಪತಿಯನ್ನು ನಿಂದಿಸಿರುವ ಕಾರಣ ಅವಳು ಕೋಪಗೊಂಡು ಅಗ್ನಿಕುಂಡಕ್ಕೆ ಹಾರುತ್ತಾಳೆ. ಈ ಘಟನೆಯಿಂದ ಕೋಪಗೊಂಡ ಶಿವ ಉಗ್ರನಾಗಿ ತಾಂಡವ ನೃತ್ಯದಲ್ಲಿ ತೊಡಗುತ್ತಾನೆ. ಕೋಪದಿಂದ ಹಣೆಯ ಬೆವರನ್ನು ನೆಲಕ್ಕೆ ಅಪ್ಪಳಿಸುತ್ತಾನೆ. ಆಗ 101 ಆಯುಧಗಳನ್ನು ಧರಿಸಿದ ವೀರಭದ್ರನ ಅಮರವಾಗುತ್ತದೆ. ಆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಎಲ್ಲವನ್ನೂ ನಾಶಪಡಿಸುವಾಗ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ. ವೀರಗಾಸೆಯನ್ನು ಮಾಡಲು ನಿಮ್ಮ ಮುಂದೆ ವೀರಗಾಸೆ ನರ್ತಕರನ್ನು ಬರಮಾಡಿಕೊಳ್ಳುತ್ತೇನೆ. ಜೋರಾದ ಸದ್ದಿನ ಚಪ್ಪಾಳೆಯಿಂದ ಆಮಂತ್ರಿಸೋಣ ನಮ್ಮ ಈ ವೀರಗಾಸೆ ನರ್ತಕರನ್ನ.
ಭಕ್ತರನ್ನು ಮನರಂಜಿಸಿದ್ದಕ್ಕಾಗಿ ನಿಮಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಶಿವನಿಂದ ನಾಟ್ಯ ಆರಂಭವಾಗಿದೆ ಎಂದು ಕೇಳಿದ್ದೇವೆ. ಭರತ ಮುನಿ ಎಂಬವನು ನಾಟ್ಯಕ್ಕೊಂದು ಶಾಸ್ತ್ರ ಗ್ರಂಥವನ್ನು ಬರೆದ. ಮುಂದೆ ಕಾಲ ಉದಯವಾದದಂತೆ ಆಧುನಿಕತೆಯ ಗಾಳಿ ಬೀಸಿದಂತೆ ನಾಟ್ಯ ಬದಲಾವಣೆಗೊಂಡಿತು. ವಿವಿಧ ನಾಟ್ಯ ಪ್ರಭೇದಗಳ ಸಮ್ಮಿಲನವಾದವು. ಈ ನೆಲೆಯಲ್ಲಿಯೋ ನಮ್ಮ ವಿದ್ಯಾರ್ಥಿಗಳು ಅರೆ ಶಾಸ್ತ್ರೀಯ ನೃತ್ಯ. ಸೊ ಹಿಯರ್ ಆರ್ ಬಾಯ್ಸ್ ಟು ಪರ್ಫಾರ್ಮ್ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್. ಲೆಟ್ಸ್ ಕಾಲ್ ದೆಮ್ ವಿತ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ರಿದ್ಧಿ ಸಿದ್ಧಿ ವೃದ್ಧಿ ಹೋತಿ ವಿಘ್ನ ಹರ್ತಾ ಸಹಸ್ರ ಭಕ್ತ ಜನಕಾ ತೂ ಏಕ ಕರ್ತಾ ಧರ್ತಾ ದ್ವೇಷ ಮುಕ್ತ ಮನವೋ ತೂ ಜಿಸ್ಮೇ ವಾಸ ಕರ್ತಾ ಇಸಿಲಿಯೇ ತೋ ಸಬ್ಸೆ ಪಹಲೇ ಬೋಲೇ ಬಪ್ಪ ಮೋರ್ಯಾ ರೇ ವಿಘ್ನ ಹರ್ತಾ ಹೇ ಬಪ್ಪ ವಿಘ್ನ ಹರ್ತಾ ಲಗ್ ತೇರಾ ಹೇ ಮಾಥೇ ಪೆ ಜಿಸ್ಕೇ ಭೀ ನಿಖರ್ತಾ ಕರ್ಮ ಕೀ ಕಸೋಟೀ ಪೆ ಹೈ ಖರಾ ಉತರ್ತಾ ಇಸಿಲಿಯೇ ತೋ ಸಬ್ಸೆ ಪಹಲೇ ಬೋಲೇ ಬಪ್ಪ ಮೋರ್ಯಾ ರೇ. ಗಣಪನನ್ನು ಆರಾಧಿಸುತ್ತಿದ್ದೇವೆ, ಪ್ರಾರ್ಥಿಸುತ್ತಿದ್ದೇವೆ. ಆದರೆ ಗಣಪನ ಹುಟ್ಟಿನ ಕಥೆಯನ್ನು ಕೇಳಿದ್ದೀರಾ? ಗಣಪನಿಗೇಕೆ ಆನೆ ಮುಖ, ಗಣಪನೇಕೆ ಆದಿಪೂಜಿತ, ಗಣಪನೇಕೆ ವಿಘ್ನ ವಿನಾಶಕ? ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ. ಸ್ನಾನ ಗೃಹಕ್ಕೆ ಹೊರಟಳು, ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇದ್ದಳು. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು, ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇದ್ದಳು. ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದಳು. ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಒಲವಿಂದ,
ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡೆನು ಇಲ್ಲ ನಿಲ್ಲಿ ಎಂದು ಕಂದ ಎನಲು ಹರಗೆ ಉಕ್ಕಿ ಬಂತು ಆಗ ಕೋಪದ ಹೊನಲು ಕೋಪದ ತ್ರಿಪುರಾರಿ ಕಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಮಗನ ಕಂಡು ಹತ್ತು ಗೋಳ ಮಗನು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು ಜೀವ ತಂದನು ದೇವನು ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು ಸಂತಸದೇ ಮಗನ ತಬ್ಬಿ ಅವಗೆ ವರವಾಯಿತನು ಸಂತಸದೇ ಮಗನ ತಬ್ಬಿ ಅವಗೆ ವರವಾಯಿತನು ಪೂಜೆ ಎಂದು ನಿನಗೆ ಎಂದನು ಕಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಕಂದನಾದ ದೈವ ಗಣನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್ ಗರ್ಲ್ಸ್ Now we will hand over this session to our co-host Deepta and Digant. One last time guys. Ganapati Bappa Moraya Bhuta Ganadi Sevitam Kapita Jambo Phalasara Bhakshitam Nama Uma Sutam Shoka Vinasha Karanam Namami Vignesha Pada Pankajam
Good afternoon, everyone gathered here. Respected Chief Advisor, Principal, Warden Teachers, Non-Teaching Staff, and my dear fellow mates. Welcome to our Ganesha Chaturthi celebration, a tribute of devotion to Lord Ganesha. I am Deepta from 1st BU Commerce. And I am Digan from 1st BU Science. We are your host for this wonderful day ahead, filled with joy and celebration. Ganesha Chaturthi is the 10-day long Hindu festival held on the birthday of Lord Ganesha. He is the son of Shiva and Parvati. It is celebrated all over India. To this day, Hindu festivals continue to be celebrated with similar pomp and signifying the everlasting power such that devotion can generate. Now, let's capture the vibrant spirit of Ganesha Chaturthi with some lively dance presented by our talented fellow mates. Now, I'd like to call upon Harshita and team of classical dance. ಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ ನದಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ ನದಾಶುಭಾಶು ನಾಶಕಂ ನಮಾಮಿ ತಂ ವಿನಾಯಕಂ ನಮಾಮಿ ತಂ ವಿನಾಯಕಂ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೇಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ The way they captured was truly mesmerizing. A big round of applause for Arshita and team. Dancing is surely the most basic and relevant of all forms of expression. Dancing is a conversation between the body and the soul. Now here is a rocking dance performance for all of you waiting. ಆಯಾ ದೇಖ ಆಯಾ ಬಪ್ಪ ಮೋರ್ಯ ನಚು ಮೇನ ಜಾಯೆ ಬಪ್ಪ ಮೋರ್ಯ ಸಾಟಿ
काल मृत्यु मरता काम करता जो चंडाल का काल उसका क्या बिगाड़े भक्त जो महाकाल का अकाल मृत्यु मरता काम करता जो चंडाल का काल उसका क्या बिगाड़े भक्त जो महाकाल का अकाल मृत्यु मरता काम करता जो चंडाल का काल उसका क्या बिगाड़े भक्त जो महाकाल का अकाल मृत्यु मरता काम करता जो चंडाल का काल उसका क्या बिगाड़े भक्त जो महाकाल का की मस्ती में नाचेंगे सारे भोले हरेंगे जो कष्ट तुम्हारे भोले के नाम पे चलती ये दुनिया पार लगेगा भोले के सहारे भोले के नाम के दीवाने हुए हम फिर भूल गए हम तो सारे जिंदगी के गम विजय देंगे भोले दर्शन साक्षात सामने जैसे हनुमान जी को दिए श्री राम ने भोले की भक्ति में मिल के सारे आज बोले हर हर महादेव महाकाल बम बोले बम्बोले 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 Loved it. Once again, a big round of applause to the team. Classical Indian dance is usually performed to classical music and often features elaborate costumes, sets and dramatic movements. Now here is Ritika and Nakshatra for a classical dance. Bomma bomma ta gai ya tai ya nakku din nakku nakku din bachan kare udanita natra dimi ditta ditta ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗಿಡದ ದೊಂದ ತಗಿಡದ ದೊಂದ ತಗಿಡದ ದೊಂದ 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 ನನ ನನ ದೇ ನನ ನನ
ಸುಮ್ ಕೃತನ ಧೀರಣ ಗಮ ಗಮ ಮಗ ಬಾಬಾ ಮಗ ಸನಿ ಸ ಕೃತನ ಧೀರಣ ಗಮ ಗಮ ಮಗ ಬಾಬಾ ಮಗ ಸನಿ ಸ ಕೃತನ ಧೀರಣ ಗಮ ಗಮ ಮಗ ಬಾಬಾ ಮಗ ಸನಿ ಸ ಕಮ್ ನೌ ಫಾಲೋ ಮೈ ಲೀಡ್ ಕಮ್ ಕಮ್ ನೌ ಫಾಲೋ ಮೈ ಲೀಡ್ ಗಮ ಬಾಬಾ ಗಮ of celebration. Prasad of food is blessed and distributed throughout the community. The festival is marked with the installation of Ganesha's clay murti in homes and publicly on elaborate temporary stages. Next up, we have Ramachandra and team presenting Janapada dance. Let's give them a warm welcome. ಮಲ್ಲಿಗೆಯ ಬಾಣ ಸುರೇರಿ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮೇಲೆ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳಲ್ಲ ಗಮ್ಮೆಂದಿತೋ ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ for their performance. Their devotion left us all feel inspired and blessed. Bhajan refers to any devotional song with a religious theme or spiritual ideas, specifically among dharmic religions in any language. Now we have a Banu sir and team for Bhakti Gita song performance.
ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರೋ ನೀನೇ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣಿ ಪಾಪದ ಪಂಕದಲ್ಲಿ ಪದುಮಹಿಸು ಎನ್ನ ಪಾದ ಸೇವೆ ಧರ್ಮ ಸಾಧನ ಪಾಪದ ಪಂಕದಲ್ಲಿ ಪದುಮಯಲಿಸು ಎನ್ನ ಪಾದ ಸೇವೆ ಒಂದೇ ಧರ್ಮ ಸಾಧನ ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರೋ ನೀನೇ from Second Pew Science to deliver the vote of thanks. Namo Nama. Vigna Vinayaka, Pada Namaste. It's my privilege to deliver the vote of thanks on this auspicious occasion of joy and tradition. Firstly, I would like to thank our administrator and our well-wisher, Dr. K.C. Nayak sir, in his absence, for his unwavering support and encouragement. Thank you, sir. A special thanks to our chief advisor, Mr. Ramesh sir, who serves as a pillar of strength for each and everything. Thank you, sir. A particular mention goes to our esteemed and dearest principal, Mr. Venkatesh Murthy H., who inspires us to achieve our best. Thank you, sir. I also... Our school principal, Ms. Babita Suraj, deserves a special thanks for her constant support and guidance. Thank you, ma'am. I also thank our teaching and non-teaching staff for their support. Thank you. I feel great to thank our beloved wardens for standing as pillars
deep sense of appreciation and love. Thank you so much. I would like to thank our decoration committee, media and technical team, and Ganesh Otsava Seva Samiti. Their continuous support. Your work had made this program. Thank you. As a part of this wonderful event, I want to thank everyone who participated, contributed and made it success. Thank you. Last but not the least, a heartfelt thank you to each of you for making this Ganesh Chaturthi celebration so special. Thank you. Lord Ganesha is a removal of obstacles and brings a good luck. He is the patron of arts and science and dev of intellect. So let the Lord Ganesha remove all the obstacles from your life. I wish you a happy Ganesh Chaturthi. Opinions about this marvelous program. ವಿದ್ಯಾರ್ಥಿಗಳೇ, ಕಡಿಮೆ ಸಮಯದಲ್ಲಿ ಅದ್ಭುತವಾದ ಕಾರ್ಯಕ್ರಮ, ಶಿಸ್ತನ್ನ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನಾಗ್ತದೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಸ್ವಲ್ಪ ಮುಜುಗರ ಇತ್ತು, ಮಕ್ಕಳು ಹೇಗೆ ತಯಾರಾಗಿದ್ದಾರೆ ಅಂತ. ರಿಯಲಿ ಡನ್ ವಂಡರ್ಫುಲ್ ಜಾಬ್, ಕೀಪ್ ಇಟ್ ಅಪ್. ಇನ್ನೂ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವ ಎಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ತುಂಬ ಅವಕಾಶಗಳಿದೆ ಬರೋ ದಿನಗಳಲ್ಲಿ ಕೂಡ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತುಂಬ ಕಡಿಮೆ ಸಮಯದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಭಾಗವಹಿಸೋ ಥರ ನೀವು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ನಿಮ್ಮ ವಾರ್ಡನ್ಸಿಗೆ ಮತ್ತು ನಿಮಗೆ ಮತ್ತು ನಿಮ್ಮನ್ನು ತಯಾರು ಮಾಡಿರತಕ್ಕಂಥ ಎಲ್ಲ ಟೀಚರ್ಸಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಆದರೆ ಒಂದು ಗಣೇಶೋತ್ಸವ ಮಾಡಬೇಕನ್ನುವಂಥದ್ದೇ ಒಂದು ವಾರದ್ದು, ಈ 7-8 ದಿವಸದ ಇದೊಂದು ಪ್ರಯತ್ನ. ಈ ಒಂದು ಸಣ್ಣ ಅವಧಿಯಲ್ಲಿ ಇವತ್ತೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನೆರವೇರಿದೆ. ನಾವು ಕೂತ್ಕೊಳ್ತಾ ಅದೇ ಮಾತಾಡ್ತಾ ಇದ್ವಿ, ಆದರೆ ಇಷ್ಟೆಲ್ಲ ತುಂಬ ಅಚ್ಚುಕಟ್ಟಾಗಿ ಅದನ್ನು ಕಡಿಮೆ ಸಮಯದಲ್ಲಿ ಇಷ್ಟು ಚೆನ್ನಾಗಿ ನೀವು ಮಾಡ್ತೀರಂತ ಹೇಳಿದರೆ ಇದು ನಿಜಕ್ಕೂ ತುಂಬ ಶ್ಲಾಘನೀಯವಾಗಿರುವಂಥದ್ದು. ಮುಂದೇನೂ ನಮಗೆ ದೀಪಾವಳಿ ಇದೇ ಥರದ ಕಾರ್ಯಕ್ರಮ ಬರುತ್ತೆ. ಆ ಥರ ಒಂದು ಒಳ್ಳೆಯ ರೀತಿ ಇದೇ ತರದ ವಾತಾವರಣ ಇದ್ರೆ ಮುಂದೆ ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಇದಕ್ಕೆ ಹಾಸ್ಟೆಲ್ ಡೇ ಅನ್ನುವಂಥದ್ದು ಏನಾದ್ರು ಒಂದು ಆ ತರದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇವೆ. ಸರಿಗೆ ಇವತ್ತು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕೆ ಆಗಲಿಲ್ಲ. ನಿಜವಾಗಿ ಅವ್ರು ಇರ್ತಿದ್ರೆ ಇದು ಪೂರ್ತಿ ಕಾರ್ಯಕ್ರಮವನ್ನ ನೋಡ್ತಿದ್ರೆ ಏನ 4 ಗಂಟೆಗೆ ಮತ್ತೆ ಬರ್ತಾರೆ. ಅವರಿಗೆಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದಿರಿ, ನೀವು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಸ್ತೇವೆ. ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೀನಿ. Thank you.
HSHAKTI Education Trust. Welcome you, ma'am. The Chief Advisor of Shakti Education Trust, Mr. Ramesh K. Sir. Welcome you, sir. Firstly, we start our program with beautiful Viragase. Here our team. ಶ್ರೀ ಮಹಾಗಣಪತಿ ದೇವರ ಪಾದ ಪೂಜೆ
ಹೋಗ್ಬೋದು
Thank you.
ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಮೋರ್ಯ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಶ್ರೀ ಮಹಾಗಣಪತಿ